ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಹಿತ್ ಪೈ, ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್, KMC ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಕಲ್. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿವಸದಲ್ಲಿ ಜಾಪನೀಸ್ ಎನ್ಸೆಫಲೈಟಿಸ್ ಲಸಿಕೆ ಅಭಿಯಾನ ನಡೀತಾ ಇದೆ. ನಾನು ಜಾಪನೀಸ್ ಎನ್ಸೆಫಲೈಟಿಸ್ ಬಗ್ಗೆ ಎರಡು ಮಾತನ್ನು ಹೇಳಲು ಇಚ್ಛೆ ಪಡ್ತೇನೆ. ಜಾಪನೀಸ್ ಎನ್ಸೆಫಲೈಟಿಸ್ ಒಂದು ವೈರಲ್ ಇನ್ಫೆಕ್ಷನ್. ಇದು ಸಾಧಾರಣ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಇದು ಹರಡುತ್ತದೆ. ಈ ವೈರಲ್ ಇನ್ಫೆಕ್ಷನಲ್ಲಿ ಸಾಧಾರಣ ಜ್ವರ ಬರಬಹುದು, ಜ್ವರ ಒಟ್ಟಿಗೆ ಬೇರೆ ಇನ್ಫ್ಲೇಮೇಟ್ರಿ ಸಿಂಪ್ಟಮ್ಸ್ ಬರಬಹುದು. ತಲೆ ಮೆದುಳು ಎಫೆಕ್ಟ್ ಆಗಿರೋ ಕಾರಣ ಇದರಲ್ಲಿ ಮೆದುಳು ಜ್ವರ ಸಿಂಪ್ಟಮ್ಸ್ ಬರ್ತದೆ. ಮೆದುಳರ ಸಿಂಪ್ಟಮ್ಸ್ ಏನಂತ ಹೇಳಿದರೆ ತಲೆನೋವು, ವಾಂತಿ, ಅಪಸ್ಮಾರ ಅಥವಾ ಫಿಟ್ಸ್ ಜಾಪನೀಸ್ ಎನ್ಸೆಫಲೈಟಿಸ್ ಬರಬಹುದು. ಜಾಪನೀಸ್ ಎನ್ಸೆಫಲೈಟಿಸ್ ತುಂಬ ತೀವ್ರ ಇದ್ದರೆ ಆ ವ್ಯಕ್ತಿಗೆ ಒಂದು ಸೈಡಲ್ಲಿ ನಿಶಕ್ತಿ ಬರಬಹುದು, ಕೆಲವರಿಗೆ ಎಕ್ಸ್ಟ್ರಾ ಪಿರಿಮಿನಲ್ ಸಿಂಪ್ಟಮ್ಸ್ ಬರಬಹುದು, ಕೆಲವು ಅತಿ ತೀವ್ರ ಕೇಸಸಲ್ಲಿ ಮರಣ ಸಹ ಬರಬಹುದು. ಸಾಧಾರಣ 30% ಜನರಿಗೆ ಮೃತ್ಯು ಬರಬಹುದು, 50-60% ಕೇಸಿಗೆ ಲೈಫ್ ಲಾಂಗ್ ಡೆಫಿಸಿಟ್ಸ್ ಇರ್ಬೋದು. ಈ ಜಾಪನೀಸ್ ಎನ್ಸೆಫಲೈಟಿಸನ್ನು ತಡೆಗಟ್ಟಲು ನಮ್ಮ ಸರ್ಕಾರ ಒಂದು ಲಸಿಕೆ ಅಭಿಯಾನ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಇರುವ ಎಲ್ಲ ಶಾಲಾ ಮಕ್ಕಳಿಗೆ ಲಸಿಕೆ ಕೊಡ್ತಾ ಇದ್ದಾರೆ. ಈ ಲಸಿಕೆ ಒಂದು ಕೀಲ್ಡ್ ಲಸಿಕೆ, ಇದು ಸಾಧಾರಣ 2 ಡೋಸಲ್ಲಿ ಕೊಡ್ತಾರೆ. ಈ 2 ಡೋಸಿದು ಅಂತರ 28 ದಿವಸ. ಇದರ ಸಾಧಾರಣ ಅಡ್ಡ ಪರಿಣಾಮ ಅಥವಾ ಕಾಂಪ್ಲಿಕೇಶನ್ ಏನಂತ ಹೇಳಿದರೆ ಜ್ವರ ಹಾಗೂ ಲಸಿಕೆ ಕೊಟ್ಟ ಜಾಗದಲ್ಲಿ ನೋವು ಬರೋದು. ಈ ಲಸಿಕೆ ಒಂದು ಒಳ್ಳೆಯ ಎಫಿಕೇಶಿಯಸ್ ಅಥವಾ ಒಳ್ಳೆಯ ಕೆಲಸ ಮಾಡುವಂಥ ಲಸಿಕೆ, 95-98% ತನಕ ಎಫಿಕೇಶಿಯಸ್ ಇರ್ತದೆ. ಈ ಲಸಿಕೆಯನ್ನು ನಮ್ಮ ಮಕ್ಕಳಿಗೆ ಕೊಟ್ಟು ಈ ಮಾರಕ ರೋಗದಿಂದ ನಮ್ಮ ರಾಜ್ಯವನ್ನು ಉಳಿಸೋಣ. ಧನ್ಯವಾದಗಳು.